ಎಂ ಪಿ ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಇಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ ಇದುವರೆಗೂ ಕೂಡ. ಇಲ್ಲಿ ಇರುವಂತ ಎಂ ಪಿ ಕೂಡ ಇವತ್ತು ಯಾವ ಹಳ್ಳಿಗೂ ಕೂಡ ಬರಲಿಲ್ಲ. ಕೆಲಸ ಮಾಡ್ತಾನೆ ಇದ್ದಾರೆ, ತುಂಬಾ ಮಾಡಿದ್ದಾರೆ. ಹೊಂದಾಣಿಕೆ ಜಯಪ್ರಸಾದ್ ಕಾರಣ ಅವರು ಇದ್ರೆ ಇಲ್ಲಿ ಒಂದು ಅಭಿವೃದ್ಧಿ ಆಗ್ಬೋದು, ಮತ್ತೆ ಬೇರೆ ಬೇರೆ ವಿಚಾರದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ. ನಮಗೆ ಅದು ಹೇಳುವುದಿಲ್ಲ, ನಾವು ಬಿಲ್ಕುಲ್ ಹೇಳುವುದಿಲ್ಲ. ಅಲ್ಲ, ಇಬ್ಬರಲ್ಲಿ ಯಾರು ಬೇಕಂತ? ಯಾರು ಸಾಧ್ಯ? ನಿಮ್ಮ ಕ್ಷೇತ್ರದ ಎಂ ಪಿ ಯಾರು? ಎಂ ಪಿ ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಯಾಕೆ ಗೊತ್ತಿಲ್ಲ? ಯಾಕೆ ಗೊತ್ತಿಲ್ಲ, ಅವರು ಬಂದಿದ್ರೆ ಗೊತ್ತಾಗ್ತಿತ್ತು ನಮ್ಮ ಹಳ್ಳಿಗೆ. ಶೋಭಾ ಕರಂದ್ಲಾಜೆ ನಮ್ಮ ಎಂ ಪಿ ಕುಮಾರಸ್ವಾಮಿ. ಎಂ ಪಿ ಯಾರಂತಾನೆ ಗೊತ್ತಿಲ್ಲ, ಇಲ್ಲಿ ಯಾರು ಬಂದು ಇಲ್ಲ ಏನೂ ಇಲ್ಲ. ಎಂ ಪಿ ಯಾರಂತ ಗೊತ್ತಿಲ್ಲ ನಮಗೆ. ಅಂತ ಯಾರು ನಮಗೆ ಯಾರನ್ನೂ ಗೊತ್ತಿಲ್ಲ ನಮಗೆ. ಎಂ ಪಿ ಅವರು ಮೋದಿ. ಎಂ ಪಿ ಯಾರಂತ ನಮಗೆ ಗೊತ್ತಿಲ್ಲ. ಎಂ ಪಿ ಅವರು ಯಾರು ಅಂತ ಗೊತ್ತಿಲ್ಲ. ನಾನು ಯಾರು ನಮಗೆ ನೋಡಿಲ್ಲ, ನಮ್ಗೆ ಗೊತ್ತಿಲ್ಲ. ಏನು ಕೆಲಸ ಮಾಡಿದ್ದಾರೆ ಅವರು? ಕೆಲಸ ಎಲ್ಲ ಮಾಡ್ತಾನೆ ಇದ್ದಾರೆ, ತುಂಬ ಮಾಡಿದ್ದಾರೆ. ಏನೇನೇನು ಅಭಿವೃದ್ಧಿ ಮಾಡಿದ್ದಾರೆ ಒಂದೆರಡು ಹೇಳ್ಬೋದಾ, ಯಾವ್ಯಾವ್ದು ಅಂತ? ಇಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ ಇದುವರೆಗೂ ಕೂಡ. ಇಲ್ಲಿ ಇರುವಂತ ಎಂ ಪಿ ಕೂಡ ಇವತ್ತು ಯಾವ ಹಳ್ಳಿಗೂ ಕೂಡ ಬರಲಿಲ್ಲ. ನಮ್ಮದು ಶೃಂಗೇರಿ ಕ್ಷೇತ್ರಕ್ಕೆ ಸೇರುತ್ತೆ ನಮ್ಮ ಏರಿಯಾ. ನಮ್ಮ ಏರಿಯಾದಲ್ಲಿ ಯಾವುದೇ ಅಭಿವೃದ್ಧಿ ಇದುವರೆಗೆ ಆಗಿಲ್ಲ. ಇಲ್ಲಪ್ಪ, ಏನು ಕೆಲಸನೂ ಇಲ್ಲ ಇಲ್ಲಿವರೆಗೆ. ನಮಗೆ ಬೇಕಾಗಿದ್ದ ಅಭಿವೃದ್ಧಿ ಯಾವುದನ್ನು ತೊಡಸ್ಕೊಳ್ಳಿಕ್ಕೆ ಯಾರು ಇಲ್ಲಿ ಬಂದಿಲ್ಲ. ಶೋಭಾ ಕರಂದ್ಲಾಜೆ ಅವರು ಸಂಸದೆಯಾಗಿ ಅವರ ಕಾರ್ಯವೈಖರಿ ತೀರಾ ನೀರಸ ಅಂತ ಹೇಳ್ಬೋದು. ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನಾಗಲಿ ಯೋಜನೆಗಳನ್ನಾಗಲಿ ಹಾಕಿಕೊಳ್ಳದೆ ಕ್ಷೇತ್ರಕ್ಕೆ ಅತ್ಯಂತ ಕಡಿಮೆ ಭೇಟಿ ಕೊಟ್ಟಂಥ ಒಬ್ಬ ಸಂಸದೆ ಇದ್ದರೆ ಅದು ಶೋಭಾ ಕರಂದ್ಲಾಜೆ ಅಂತ ಹೇಳ್ಬೋದು. ಓಕೆ ಓಕೆ, ಒಂದು 50% ಹಿಡಿದು ಒಳ್ಳೆ ಸಹ ಮಾಡಿದ್ದಾರೆ, ಅಷ್ಟು ಕೆಲಸ ಸಹ ಕಾಣ್ತಾ ಇದೆ. ಈ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಅಭ್ಯರ್ಥಿಗಳೆಲ್ಲ ನಿಂತಿದ್ದಾರೆ, ನಿಮ್ಮ ಆಯ್ಕೆ ಯಾವುದು ಮೇಡಮ್? ನಮ್ಮದು ಜಯಪ್ರಕಾಶ್ ಹೆಗ್ಡೆ. ಯಾಕೆ ಕಾರಣ? ಯಾಕೆಂದರೆ ಮುಂಚೆ ಇದ್ದ ಎಂ ಪಿ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮ ಮಾಡಲಿಲ್ಲ. ಈ ಸಲ ಕಾಂಗ್ರೆಸ್ ಆಯ್ಕೆ ಮಾಡಿದ್ದು ಜಯಪ್ರಕಾಶ್ ಹೆಗ್ಡೆ ಅವರನ್ನು. ಅವರು ಮುಂಚೆ ಎಂ ಪಿ ಇರುವಾಗ ಅನೇಕ ಒಳ್ಳೆ ಯೋಜನೆಗಳ ಬಗ್ಗೆ ಕಾರ್ಯರೂಪಕ್ಕೆ ತಂದಿರ್ತಾರೆ, ಮತ್ತು ಈ ಸಲ ಅವರು ಎಂ ಪಿ ಆದರೂ ಸಹ ಒಳ್ಳೆಯ ರೀತಿಯ ಕೆಲಸಗಳನ್ನು ಮಾಡ್ತಾರೆ ಅಂತ ನಮಗೆ ನಮ್ಮೆಲ್ಲ ನಂಬಿಕೆ. ಜಯಪ್ರಕಾಶ್ ಹೆಗ್ಡೆ ಅವರು. ಕಾರಣ ಏನು ಮೇಡಮ್? ಕಾರಣ ಅಂದರೆ ನಮಗೆ ಇಲ್ಲಿ 20 ವರ್ಷ ಆಯಿತು, ಅವರೊಂದು ಇಲ್ಲಿ ನಮಗೆ ಟಾರ್ಪಲ್ ಹಾಕಿ ಕೊಡ್ಬೇಕಂತ. ಟಾರ್ಪಲ್ ಉಂಟು, ಏನಾದರೂ ಸೀಟಿನ ವ್ಯವಸ್ಥೆ. ಫುಟ್ಪಾತಲ್ಲಿ 20 ವರ್ಷ ಆಯಿತು ನಮಗೆ, ಪ್ರಾಯ ಆಯಿತು. ಆದರೂ ನಮಗೊಂದು ಏನಾದರೂ ಒಂದು ಇಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೇವೆ. ಅವರು ಬಂದರೆ ಮಾಡಿಕೊಡ್ಬೋದು ಅಂತ ನಿಮಗೆ ನಂಬಿಕೆ ಇದೆ? ನಂಬಿಕೆ ಉಂಟು, ಮಾಡಿಕೊಡ್ತಾರಂತ ನಾವು ಅದಕ್ಕೆ ಕಾಂಗ್ರೆಸ್ಗೆ ಹಾಕೋದು. ನಮ್ಮದು ಜಯಪ್ರಕಾಶ್ ಹೆಗ್ಡೆ ಅಂತೇಳಿ. ಕಾರಣ? ಅವರು ಒಂದು ಒಳ್ಳೆ ಒಂದು ರಾಜಕೀಯಕ್ಕೆ ಒಳ್ಳೆಯ ಒಂದು ವ್ಯಕ್ತಿತ್ವ, ಅಂದರೆ ಒಳ್ಳೆ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಈ ಹೈವೇ ಮಾಡುವಾಗ ಸಹ ಅವರು ದೇವಸ್ಥಾನ, ಮಸೀದಿ, ಚರ್ಚ್, ಯಾವುದು ಆ ಹೈವೇಗೆ ಬರ್ತದೆ ಅದನ್ನೆಲ್ಲ ಉಳಿಸಿಕೊಟ್ಟಿದ್ದಾರೆ, ಒಳ್ಳೆಯ ರೀತಿಯಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ. ಅಷ್ಟೇ ಅಲ್ಲ, ಯುವಕರಿಗೆ ತುಂಬ ಯುವಕರಿಗೆ ಕೆಲಸವನ್ನು ಕೊಡಿಸಿದಂಥದ್ದು ನಾನು ಕೇಳಿದ್ದೇನೆ. ಕೆ ಜಯಪ್ರಕಾಶ್ ಹೆಗ್ಡೆ ಅವರು ಸಂಸದರಾದರೆ ಕೇಂದ್ರದಲ್ಲಿ ನಮ್ಮ ಜಿಲ್ಲೆಯ ಸಮಸ್ಯೆ ಬಗ್ಗೆ ಜನರ ಪರವಾಗಿ ಧ್ವನಿ ಎತ್ತಾರೆ ಎನ್ನುವಂಥ ವಿಶ್ವಾಸ ನಮಗಿದೆ. ಹಾಗಾಗಿ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಜನತೆ ಖಂಡಿತವಾಗಿಯೂ ಕೆ ಜಯಪ್ರಕಾಶ್ ಹೆಗ್ಡೆ ಅವರನ್ನು ಬೆಂಬಲಿಸಿ ಅತ್ಯಧಿಕ ಬಹುಮತದಿಂದ ಆರಿಸ್ತಾರೆ ಎಂಬ ವಿಶ್ವಾಸ ಇದೆ. ಹೊಂದಾಣಿಕೆ ಜಯಪ್ರಸಾದ್. ಕಾರಣ? ಅವರು ಇದ್ರೆ ಇಲ್ಲಿ ಒಂದು ಅಭಿವೃದ್ಧಿ ಆಗ್ಬೋದು, ಮತ್ತೆ ಬೇರೆ ಬೇರೆ ವಿಚಾರದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ. ನಮ್ಮ ಆಯ್ಕೆ ಜಯಪ್ರಕಾಶ್ ಹೆಗ್ಡೆ ಅವರು. ಕಾರಣ? ಅವರೊಬ್ಬ ಸಮರ್ಥ ಅಭ್ಯರ್ಥಿ ನಾನು ಭಾವಿಸ್ತೇನೆ. ಯಾಕಂದರೆ ಅವರು ನಮ್ಮ ಕ್ಷೇತ್ರದಲ್ಲಿ 3 ಸಲ MLA ಆಗಿ, 1 ಸಲ ಸಂಸದರಾಗಿ ಕೆಲಸ ಮಾಡಿದವರು, ಮಂತ್ರಿಗಳಾಗಿ ಕೆಲಸ ಮಾಡಿದವರು, ಭಾಳಷ್ಟು ಅನುಭವವನ್ನು ಹೊಂದಿದವರು. ಕಾರ್ಯಕರ್ತರ ಯಾವತ್ತೂ ಧ್ವನಿಯಾಗಿರುವವರು. ಅವರು MLA ಇರುವ ಸಂದರ್ಭ ಇರ್ಬೋದು, ಮಂತ್ರಿಗಳಾಗಿರುವ ಸಂದರ್ಭ ಇರ್ಬೋದು, ನಮ್ಮ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಭಾಳಷ್ಟು ಕೊಡುಗೆಯನ್ನು ಕೊಟ್ಟವರು. ಅದು ರೋಡ್ ಇರ್ಬೋದು, ಎಲ್ಲ ವಿಚಾರಗಳಲ್ಲಿ. ಕಾಂಗ್ರೆಸ್. ಕಾರಣ? ಕಾರಣ ಅವರು ಮುಂಚೆ ಒಳ್ಳೆ ಕೆಲಸ ಮಾಡಿದರು, ಜಯಪ್ರಕಾಶ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅದಕ್ಕೆ ಕಾಂಗ್ರೆಸ್ ಬರಬೇಕು. ನನ್ನ ಆಯ್ಕೆ ಸೆಂಟ್ರಲ್ ಅಂದರೆ ನಮಗೆ ಮೋದಿ ಬರಬೇಕು, ನರೇಂದ್ರ ಮೋದಿ ಅವರು ಬರಬೇಕು. ಆಮೇಲೆ ಇಲ್ಲಿ ಅವರು ಕೋಟ ಶ್ರೀನಿವಾಸ ಪೂಜಾರಿ ಅವರು ಇದ್ದಾರಲ್ಲ, ಅವರು ಶಾಸಕರಾಗಿರುವಾಗ ಅವರು ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲಿಯ ನಮ್ಮ ಚಿಕ್ಕಮಗಳೂರು ಮತ್ತು ಉಡುಪಿ ಕ್ಷೇತ್ರಕ್ಕೆ ಅವರು ಇಲ್ಲಿ ಶಾಸಕರಾಗಿ ಆಗ ಸಹ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲಿಗೆ ಕೋಟ ಶ್ರೀನಿವಾಸ ಪೂಜಾರಿ ಬಂದರೆ ಒಳ್ಳೆಯದು. ನಮ್ಮ ಆಯ್ಕೆ ಕೋಟ ಶ್ರೀನಿವಾಸ ಪೂಜಾರಿ. ಕಾರಣ? ಕಾರಣ BJP ಅಭ್ಯರ್ಥಿಯಾಗಿ. BJP ಅಭ್ಯರ್ಥಿ. ಮತ್ತೆ ಕಾರ್ಯವೈಖರಿಗಳ ಬಗ್ಗೆ ಅವರು ಹೇಳುವುದಾದ್ರೆ? ಅವರು ಅಂದರೆ ಸ್ವಲ್ಪ ಸಿಂಪಲ್, ಒಳ್ಳೆ ಕೆಲಸ ಎಲ್ಲ ಒಳ್ಳೆ ಮಾಡ್ತಾರಂತ ನಮಗೆ. ನಮ್ಮದು ಒಳ್ಳೆ ಆಡಳಿತ ಕೊಡುವ ಪಕ್ಷಕ್ಕೆ ನಮ್ಮದು ಬೆಂಬಲ.
ಹಾಗೆ ಇಬ್ಬರು ಬೆಟರ್ ಕ್ಯಾಂಡಿಡೇಟ್ ಯಾರು ನಿಮ್ಮ ಪ್ರಕಾರ ಇಬ್ಬರಲ್ಲಿ? ನಮ್ಮ ಉಡುಪಿಯಲ್ಲಿ. ಉಡುಪಿಯಲ್ಲಿ? ಉಡುಪಿಯಲ್ಲಿ ಕೋಟ ಅವರೇ. ಕೋಟ ಅವರು ಆಯ್ಕೆ ಮಾಡ್ತೀವಿ. ನಮಗೆ ಅದು ಹೇಳುವುದಿಲ್ಲ, ನಾವು ಬಿಲ್ಕುಲ್ ಹೇಳುವುದಿಲ್ಲ ಅದು. ಅಲ್ಲ, ಇಬ್ಬರಲ್ಲಿ ಯಾರು ಬೇಕಂತ? ಯಾರು ಸಾಮ್ಯ ಒಳ್ಳೆಯ ಯಾರು ದುನಿಯನ್ನು ಒಳ್ಳೆಯದು ಮಾಡುತ್ತಾರೆ ಅವರಿಗೆ ಊಟ ಹಾಕುವುದು. ಮತ್ತೆ ಹಿಂದಿನ ಎಂ ಪಿ ಶೋಭಾ ಅವರ ಕಾರ್ಯಗಳ ಬಗ್ಗೆ ಹೇಳುವುದಾದ್ರೆ? ಅದು ಹೇಳುವುದೇ ಬೇಡ, ನಾವು ನೋಡಿದ್ದೇವೆ ಅವರದ್ದು. ಅವರು ಎಲ್ಲಿಯಾದರೂ ಯಾರಾದರೂ ಸತ್ರೆ ಮಾತ್ರ ಅವರು ಬಂದು ಇದು ಮಾಡ್ತಾರೆ, ವಿನಃ ಯಾವುದು ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಲ್ಲ ಅವರು. ಅವರ ಬಗ್ಗೆ ಹೇಳಬೇಕಂದ್ರೆ ಅವರ ಪಾರ್ಟಿಯವರೇ ಈ ಬಾರಿ ಅವರಿಗೆ ಸೀಟ್ ಕೊಡಲಿಲ್ಲ, ಅದರ ಬಗ್ಗೆನೇ ಆದರೆ ಆಲೋಚನೆ ಮಾಡ್ಬೋದು. ಯಾಕಂದರೆ ಒಂದು ಎರಡು ಬಾರಿ ಸಂಸದರಾಗಿದ್ದವರು ಅವರಿಗೆ ಸೀಟ್ ಕೊಡಲಿಲ್ಲ ಅಂತ ಹೇಳಿದರೆ ಯಾವ ರೀತಿ ಇವರು ಮಾಡಿರ್ಬೋದು, ಜಿಲ್ಲೆಯನ್ನು ಎಷ್ಟು ಕಡೆಗಿಣಿಸಿರ್ಬೋದು. ಯಾಕಂದರೆ ಯಾವುದೇ ಕೂಡ ಒಂದು ಗುರುತರವಾದಂಥ ಯಾವುದೇ ಅಭಿವೃದ್ಧಿ ಯೋಜನೆಗಳಿಲ್ಲ. ಇದೀಗ ಅವರು ಸಂಸದರಾಗಬಾರ್ದು, ಅವರಿಗೆ ಪಕ್ಷದಿಂದ ಟಿಕೆಟ್ ನೀಡಬಾರ್ದು ಅಂತ ಅವರ ಪಕ್ಷದವರೇ ಗೋ ಬ್ಯಾಕ್ ಶೋಭಾ ಅಭಿಯಾನ ಮಾಡಿದ್ರಿಂದ ಅವರಿಗೆ ಈ ಬಾರಿ ಇಲ್ಲಿಂದ ಟಿಕೆಟ್ ಕೂಡ ತಪ್ಪಿರ್ತದೆ ಅಂತ ಸುದ್ದಿಯಾಗಿದೆ. ಹಾಗಾಗಿ ಈ ಬಾರಿ ಒಂದು ಹೊಸ ಬದಲಾವಣೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಆಗಲಿಕ್ಕಿದೆ. ಶೋಭಾರವರದ್ದು ಕಾರ್ಯವೈಖರಿ ಭಾಳಷ್ಟಿದೆ. ಮತ್ತು ವಿಚಾರಗಳು ನೋಡಲಿಕ್ಕೆ ಹೋದರೆ ಶೋಭಾ ಕರಂದ್ಲಾಜೆ ಅವರು 5 ವರ್ಷಗಳು ಇಲ್ಲಿ ಕೇಂದ್ರ ಸಚಿವರು ಕೂಡ ಆಗಿದ್ದರು, ಇಲ್ಲಿಯ ಒಂದು ಎಂ ಪಿ ಕೂಡ ಆಗಿದ್ದರು. ಯಾವುದೇ ಒಂದು ವಿಚಾರದಲ್ಲಿ ಇಲ್ಲಿ ಭೇಟಿಯಾಗಲಿಲ್ಲ, ಯಾವುದೇ ವಿಚಾರದಲ್ಲಿ ಕೂಡ ಇಲ್ಲಿ ಒಂದು ಮಾತಾಡಲಿಲ್ಲ. ಅಭಿವೃದ್ಧಿ ಏನೂ ಇಲ್ಲ ಶೋಭಾ ಕರಂದ್ಲಾಜೆ ಅವ್ರದ್ದು. ಏನು ಪ್ರಯೋಜನ ಇಲ್ಲ ಈ ಕಡೆಗೆ ಕೆಲಸ ಎಲ್ಲ ಏನು ಮಾಡ್ತಿಲ್ಲ, ಬರೀ ಕೋಮು ಅದಾನೆ. ಅವರು ಕಾಂಗ್ರೆಸ್ಸೇ ಬರಬೇಕು. ಅವರದ್ದು ಅಷ್ಟಿಲ್ಲ ಕೆಲಸ, ಏನಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗುತ್ತೆ, ಅಷ್ಟೇನಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.